ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವೀಡಿಯೋದ ವಿಚಾರ ಭಾರತದ ಅತಿ ಬೆಲೆಯ 11 ಷೇರುಗಳು. ಭಾರತದಲ್ಲಿ ಕೆಲವು ಷೇರುಗಳ ಬೆಲೆ ಮೋಟಾರ್ ಬೈಕಿಗಿಂತ ಇಲ್ಲ ತಿಂಗಳು ತಿಂಗಳು ಕಟ್ಟುವಂತ ಬಾಡಿಗೆಗಿಂತ ಅತಿ ಜಾಸ್ತಿ ಇದೆ. ಇವತ್ತು ನಾನು 11 ಷೇರುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಿಮ್ಮ ಸಂಶೋಧನೆಗಾಗಿ. ಮೊದಲನೆಯದು MRF CMP 84,892. CMP ಅಂತಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಕ್ಯಾಪ್ 36,022 ಕೋಟಿ. 10 ವರ್ಷ 5 ವರ್ಷ 3 ವರ್ಷದ ರಿಟರ್ನ್ಸ್ 29%, 10%, 10%. ಹನಿವೆಲ್ ಆಟೋಮೇಷನ್ 45,501 CMP. ಮಾರ್ಕೆಟ್ ಕ್ಯಾಪ್ 40,180. 10 ವರ್ಷ 5 ವರ್ಷ 3 ವರ್ಷ 33%, 33%, 33%. ಪೇಜ್ ಇಂಡಸ್ಟ್ರೀಸ್, ಶ್ರೀ ಸಿಮೆಂಟ್, 3M ಬಗ್ಗೆ ಡೀಟೇಲ್ಸ್ ಅನ್ನು ಹಾಕಿದ್ದೇನೆ. ದಯವಿಟ್ಟು ಸ್ಲೈಡ್ ಗಳನ್ನು ನೋಡಿ ಬೇಕಾದರೆ ಗುರುತು ಹಾಕೊಳ್ಳಿ. ಈಗ ಆರನೆಯ ಕಂಪನಿ ಅತಿ ಬೆಲೆ ಬಾಳುವಂತಹದ್ದು ನೆಸ್ಲೆ ಇಂಡಿಯಾ. 19,073 ಕರೆಂಟ್ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಕ್ಯಾಪ್ 183,799. 10 ವರ್ಷ 5 ವರ್ಷ 3 ವರ್ಷ ತಲಾ 16%, 24%, 25% ರಿಟರ್ನ್ಸ್ CAGR ಕೊಟ್ಟಿದೆ. ಅಬೌಟ್ ಇಂಡಿಯಾ 22,032 ಇವತ್ತಿನ ರೇಟು. 46,816 ಕೋಟಿ. ಮಾರ್ಕೆಟ್ ಕ್ಯಾಪ್ 31%, 36%, 43% ರಿಟರ್ನ್ಸ್ ಕಳೆದ 10, 5, 3 ವರ್ಷದಲ್ಲಿ ಕೊಟ್ಟಿದೆ. ಅದೇ ರೀತಿ ಬಾಷು, ಟೇಸ್ಟಿ ಬೈಟ್ ಈಟೇಬಲ್ಸು, ಮತ್ತು ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ಲು ಆ್ಯಂಡ್ ಬಾಂಬೆ ಆಕ್ಸಿಜನ್ ಇನ್ವೆಸ್ಟ್ಮೆಂಟ್ಸ್, ಇಷ್ಟು ಷೇರುಗಳ ಡೀಟೇಲ್ಸನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗ ನಾನು ಈ 11 ಷೇರುಗಳ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸನ್ನು ಕೊಡ್ತಾ ಇದ್ದೇನೆ. MRF ಸ್ಟಾಕ್ PE ರೇಷಿಯೋ 25, ಸೆಕ್ಟರ್ PE ರೇಷಿಯೋ 16, FII ಹಿಡ್ಕೊಂಡದ್ದು 14.07%, ಬೀಟಾ 0.86. ಹನಿವೆಲ್ ಆಟೋಮೇಷನ್ ಸ್ಟಾಕ್ PE 89, ಸೆಕ್ಟರ್ PE 36, FII 2.08% ಆಫ್ ಹನಿವೆಲ್ ಅನ್ನು ಹಿಡ್ಕೊಂಡಿದ್ದಾರೆ ಮತ್ತು ಬೀಟಾ 0.46. ಪೇಜ್ ಇಂಡಸ್ಟ್ರೀಸ್, ಶ್ರೀ ಸಿಮೆಂಟ್, 3M ಇಂಡಿಯಾ, ಅದರ ಬಗ್ಗೆನೂ ಎಲ್ಲ ಡೀಟೇಲ್ಸು ಕೊಟ್ಟಿದ್ದೇನೆ, ದಯವಿಟ್ಟು ನೋಡಿ. ಈಗ ಆರನೇ ಕಂಪನಿ ನೆಸ್ಲೆ ಇಂಡಿಯಾಕ್ಕೆ ಬರ್ತಾ ಇದ್ದೀನಿ. ಸ್ಟಾಕ್ PE ರೇಷಿಯೋ 83, ಸೆಕ್ಟರ್ PE 59, FII ಹೋಲ್ಡಿಂಗು 12.43, ಬೀಟಾ 0.29. ಹಾಗೇನೆ ಅಬೌಟ್ ಬಾಷು, ಟೇಸ್ಟಿ ಬೈಟ್ ಈಟೇಬಲ್ಸ್, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಹೈಜೀನ್ ಆ್ಯಂಡ್ ಹೆಲ್ತ್, ಬಾಂಬೆ ಆಕ್ಸಿಜನ್ ಇನ್ವೆಸ್ಟ್ಮೆಂಟ್, ಇವುಗಳೆಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೇನೆ. ದಯವಿಟ್ಟು ನೀವು ಓದಿ ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮದೇ ಆದಂಥ ಸಂಶೋಧನೆ ನಡೆಸಿ. ಈಗ ಈ ವಿಡಿಯೋದ ಬಗೆಗೆ ಒಂದು ಅಂದಾಜು 8 ಕಮೆಂಟು ಮತ್ತು ಅಬ್ಸರ್ವೇಷನ್ಗಳನ್ನು ಮಾಡಿದ್ದೇನೆ. ದಯವಿಟ್ಟು ಈ ಅಬ್ಸರ್ವೇಷನ್ಗಳನ್ನು ಕನಿಷ್ಠ 2 ಬಾರಿ ಆದರೂ ಕೇಳಿ, ಆಗ ನಿಮ್ಮ ಡೌಟುಗಳು ಕ್ಲಿಯರ್ ಆಗ್ತವೆ. ಮೊದಲನೆಯ ಅಬ್ಸರ್ವೇಷನು, ಹೂಡಿಕೆದಾರರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಏನು ಅಂತಂದರೆ, ಜಾಸ್ತಿ ಬೆಲೆಯ ಷೇರುಗಳು ಜಾಸ್ತಿ ಅಪ್ರಿಸಿಯೇಷನ್ನು ಮತ್ತು ಪ್ರಾಫಿಟನ್ನು ಕೊಡಲ್ಲ. ನೀವು ಈ ಟೇಬಲನ್ನು ನೋಡಿದ್ರೆ ಬಹಳಷ್ಟು ಕಂಪನಿಗಳು ಚೆನ್ನಾಗಿ ರಿಟರ್ನ್ಸನ್ನು ಕೊಟ್ಟಿದ್ದಾವೆ. ಆದ್ದರಿಂದ ಬೆಲೆ ಇಂಪಾರ್ಟೆಂಟ್ ಅಲ್ಲ, ಕಂಪನಿಯ ಫಂಡಮೆಂಟಲ್ಸ್ ಬಹಳ ಇಂಪಾರ್ಟೆಂಟು ಪ್ರಾಫಿಟ್ ಮಾಡುವುದರಲ್ಲಿ. ಎರಡನೇ ಅಬ್ಸರ್ವೇಷನು, ಇಲ್ಲಿ ಕೊಟ್ಟಿರುವಂಥ ಷೇರುಗಳ ಮಾಹಿತಿ ನಾವು ವಿಡಿಯೋ ಮಾಡುವ ಸಮಯದಲ್ಲಿ ಇದ್ದಂಥ ಮಾಹಿತಿ. ಮೂರನೇ ಅಬ್ಸರ್ವೇಷನು, ಈಗ ಏನು ಅತಿ ಬೆಲೆಯ ಷೇರುಗಳಿದ್ದಾವೆ ಅವುಗಳು ಬಹಳ ವರ್ಷದಿಂದ ಇದೇ ಲೆವೆಲಲ್ಲಿ ಇದ್ವು. ಇವತ್ತು 7.5 ಗಂಟೆಗೆ ನಾವು ಇದೇ ಚಾನಲಲ್ಲಿ ಟಾಟಾದ ಅತಿ ಬೆಲೆ ಬಾಳುವ 7 ಷೇರುಗಳು, 7 ವ್ಯಾಲ್ಯೂಯಬಲ್ ಟಾಟಾ ಗ್ರೂಪ್ ಶೇರ್ಸ್ ಅಂತ ವಿಡಿಯೋ ಮಾಡ್ತಾ ಇದ್ದೇವೆ. ಕೊನೆಯವರೆಗೂ ನೋಡಿ, ಯಾಕಂದರೆ ಟಾಟಾದಲ್ಲಿ ಬೇಕಾದಷ್ಟು ಪ್ರಾಫಿಟ್ ಇದೆ. ನಾಲ್ಕನೇ ಅಬ್ಸರ್ವೇಷನು, ಈ ಅತಿ ಬೆಲೆ ಬಾಳುವಂಥ ಷೇರುಗಳಿದಾವಲ್ಲ ಅವುಗಳ ರಿಟರ್ನು ಕೂಡ ಕಮ್ಮಿ ಬೆಲೆಯ ಷೇರುಗಳ ಥರನೇ ಇದೆ. ಆದ್ದರಿಂದ
ಅದು ಎಷ್ಟು ಬೆಲೆ ಬಾಳುತ್ತೆ ಅಂತ ಇಂಪಾರ್ಟೆಂಟ್ ಅಲ್ಲ ಅಂತ ಆಗಲೇ ಹೇಳಿದಾಗೆ ಫಂಡಮೆಂಟಲ್ ಬಹಳ ಇಂಪಾರ್ಟೆಂಟ್. ಐದನೇ ಅಬ್ಸರ್ವೇಷನು, ಜನ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂತಂದರೆ ರಿಯಲ್ ಎಸ್ಟೇಟಲ್ಲಿ ಕಡಿಮೆ ಬೆಲೆಯ ಪ್ರಾಪರ್ಟೀಸು ಜಾಸ್ತಿ ಅಪ್ರಿಸಿಯೇಷನನ್ನು ಕಾಣ್ತಾವೆ ಅಂತ. ಆದರೆ ಅದು ನಿಜ ಅಲ್ಲ ಷೇರುಗಳ ಬಗೆಗೆ. ಆರನೇ ಅಬ್ಸರ್ವೇಷನು, ಕೆಲವು ಷೇರುಗಳ ಬೆಲೆ ಜಾಸ್ತಿ ಇದೆ ಆದರೆ ಅದರ ಮಾರ್ಕೆಟ್ ಕ್ಯಾಪು ಬಹಳ ಜಾಸ್ತಿ ಇರಬೇಕಂತ ಏನಿಲ್ಲ ನಿಫ್ಟಿಯಲ್ಲಿ. ಯಾಕಂತಂದರೆ ಅವರು ಎಷ್ಟು ಷೇರುಗಳನ್ನು ಮಾರುಕಟ್ಟೆಯಲ್ಲಿ ಬಿಟ್ಟಿದ್ದಾರೆ ಎನ್ನುವುದರ ಮೇಲೆ ಮಾರ್ಕೆಟ್ ಕ್ಯಾಪ್ ನಿರ್ಧಾರವಾಗಿರುತ್ತೆ. ಏಳನೇ ಅಬ್ಸರ್ವೇಷನು, ಅತಿ ಜಾಸ್ತಿ ಬೆಲೆಯ ಷೇರುಗಳಲ್ಲಿ ಎಸ್ ಇ ಪಿ ಮಾಡೋದು ಕಷ್ಟ ಅಂತ ಬಹಳ ಜನರ ನಂಬಿಕೆ. ಅದು ನಿಜನೂ ಹೌದು. ಆದ್ದರಿಂದ ಅಂತಹ ಷೇರುಗಳಲ್ಲಿ ನೀವು ಎಸ್ ಇ ಪಿ ಮಾಡಬೇಕು ಅಂತಂದರೆ ಒಂದು 3-4-5 ತಿಂಗಳು ನಿಮ್ಮ ಹಣವನ್ನು ಜೋಡಿಸ್ಕೊಂಡು ಎಸ್ ಇ ಪಿ ಮಾಡ್ಬೋದು. ಇಲ್ಲ ನಿಮಗೇನಾದರೂ ಲಂಪ್ಸಮ್ ಆಗಿ ಹಣ ಸಿಕ್ಕಿದಾಗ ಅಂತಹ ಷೇರುಗಳನ್ನು ಕೊಂಡುಕೊಂಡು ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಮೇಲಕ್ಕೆ ಹೋಗುವ ಲಕ್ಷಣಗಳಿದ್ದಾವೆ. ಎಂಟನೆಯ ಮತ್ತು ಕೊನೆಯ ಅಬ್ಸರ್ವೇಷನು, ಬಹಳ ಜನಕ್ಕೆ ಈ ಜಾಸ್ತಿ ಬೆಲೆಯ ಷೇರುಗಳ ಬಗೆಗೆ ಬೇಕಾದಷ್ಟು ತಪ್ಪು ಕಲ್ಪನೆಗಳಿರ್ತವೆ. ಅದನ್ನು ತೆಗಿಲಿಕ್ಕೋಸ್ಕರ ಈ ವಿಡಿಯೋನ ಇವತ್ತು ಮಾಡಿದ್ದೇವೆ. ಇವತ್ತು ನಾನು ಕೊನೆಯಲ್ಲಿ ಕೇಳುವ ಪ್ರಶ್ನೆ, 11 ಷೇರುಗಳನ್ನು ನನ್ನ ಈ ಪಟ್ಟಿಯಲ್ಲಿ ನಮೂದಿಸಿದ್ದೇನೆ, ಇವುಗಳಲ್ಲಿ ಯಾವುದಾದ್ರೂ ನಿಮ್ಮ ಹತ್ರ ಇದ್ರೆ ನೀವು ಎಸ್ ಅಂತೇಳಿ ಕಂಪನಿ ಹೆಸರನ್ನು ಟೈಪ್ ಮಾಡಿ, ಇಲ್ಲಾಂದರೆ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸುಸಮಯ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋ ಚೆನ್ನಾಗಿದ್ರೆ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಕೊನೆಯಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.